नमो श्री धर्मस्थल क्षेत्र पालक मंजुनाथ श्री अण्णप्पनोडय मंजुनाथ भक्तर पोरव दुस्तर शिक्षिसुव मंजुनाथ भवरोग वैद्य मंजुनाथ न्यायवायीयुव न्यायाधीशने मंजुनाथ जातियतेयनु दूरविरिसुव मंजुनाथ ನಿನಗೆ ಅನಂತ ಶರಣು 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 ಮಹಾಮಹಿಮ ಶ್ರೀ ಮಂಜುನಾಥ ಮಂಜುನಾಥ ಮಂಜುನಾಥಾಯ ನಮಃ ಕಾಪಾಡಪ್ಪ ಉಸ್ರಿದೆಯೋ ಇಲ್ವೋ ನೋಡೋಣ.
ಅಯ್ಯೋ ಭಯಪಟ್ಕೊಂಡು ಬಿದ್ಲು, ಸತ್ತೋದ್ಲೋ ಏನು ಹೇಳಲೇ ಇಲ್ವಲ್ಲ. ಓ ಮೈ ಗಾಡ್, ದೇವ್ರೇ ನನ್ನನ್ನು ಕಾಪಾಡಪ್ಪ. ನನ್ನ ಹೆಂಡತಿ ಹೋಗ್ಬಿಟ್ಲೆ, ನಮ್ಮಮ್ಮ ಸ್ವಲ್ಪ ಲೇಟ್ ಆದ್ರೆ ಸಾಕು ಓಡ್ ಬಂದ್ಬಿಡ್ತಾರೆ, ಅದಕ್ಕೆ ನಾ ಓಡ್ ಬಂದೆ. ಅದಕ್ಕೋಸ್ಕರ ಓಡ್ ಬಂದ್ಯಾ? ಒಳ್ಳೇದೇ ಮಾಡ್ದೆ. ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರ. ನಮಸ್ಕಾರ ಸರ್. ನಮಸ್ಕಾರ. ಟೈಮ್ ಎಷ್ಟು? 5 ಗಂಟೆ ಆಯ್ತು ಇವಾಗ. ಲಲಿತಾ, ಒಂಥರ ಇದ್ಯಾ? ಅಲ್ಲ ರೀ, ಎಷ್ಟೊತ್ತಿಗೆ ರೀ ಬರೋದು? ಬರ್ತಾ ದಾರಿಲಿ ಫ್ರೆಂಡ್ ಸಿಕ್ಕಿದ್ರು, ಅದಕ್ಕೆ. ನಿಮ್ಗೇನೋ ಪರವಾಗಿಲ್ಲ ರೀ, ಏನ್ ಬೇಕಾದ್ರೂ ಹೇಳ್ಕೊಳ್ತೀರಾ. ನನ್ಗಿಲ್ಲಿ ಆಗ್ಲಿಂದ ಒಂದಿಬ್ರು ಪರಡಿಗಳು ಹಾಗೆ ಹೀಗೆ ಓಡಾಡ್ತಾ ಒಂಥರ ನೋಡ್ತಾ ಇದ್ರು. ಯಾರು ಲಲಿತಾ? ತೋರ್ಸು. ಅವರು ಆಗ್ಲೇ ಹೊರಟೋದ್ರು, ಸುಮ್ನೆ ಯಾಕೆ ನಮ್ಮ ಜಗಳ, ಬನ್ರಿ ಹೋಗೋಣ. ಶಂಕರ್, ನಾವಿಬ್ರು ಪ್ರೀತಿಸ್ತಿದ್ದೀವಿ ಅನ್ನೋದು ನಮ್ಮ ತಾಯಿ ಕಿವಿಗೆ ಬಿದ್ದಿದೆ. ಗೊತ್ತಾಗ್ಲಿ ಲಲಿತಾ, ಯಾವತ್ತಿದ್ರು ನಾವಿಬ್ರು ಗಂಡ ಹೆಂಡತಿಯಾಗೋರು ತಾನೆ. ಹಾಗಂತ ತಿಳ್ಕೊಂಡು ಈಗ ಸಿಕ್ಕಿದ ಜಾಗದಲ್ಲಿ ಮಜಾ ಮಾಡ್ತಿದ್ರೆ ಆಗಲ್ಲ ಶಂಕರ್, ನಮ್ಮ ತಾಯಿ ಸ್ವಭಾವ ನಿಮಗೆ ಗೊತ್ತಿಲ್ಲ. ನೀನ್ ಮಾಡುವಂತೀಯ? ಆದಷ್ಟು ಬೇಗನೆ ಮದುವೆ ಮಾಡ್ಕೊಳ್ಳೋದಿಕ್ಕೆ ಏರ್ಪಾಡು ಮಾಡಿ. ನಾನೇನೋ ರೆಡಿಯಾಗೆ ಇದ್ದೀನಿ, ನೀನೇ ಬಹಳ ದೂರದಲ್ಲಿದ್ದೀಯ. ಬೆಕ್ಕಿಗೆ ಜ್ವರ, ಇಲಿಗೆ ಪ್ರಾಣ ಸಂಕಟ, ಅಂದಾಗೆ ನನಗ್ ಕಷ್ಟ ನಿಮಗ್ ಸುಖ ಹುಡುಕ್ತೀರ. ಇದನ್ನೆಲ್ಲ ಕಟ್ಟಿಟ್ಟಿರಿ, ಮದ್ವೆ ಆಗ್ಲಿ, ಆಮೇಲೆ ನಿಮ್ ಇಷ್ಟದಂತೆ. ನಾಳೆ ನಿನಗೋಸ್ಕರ ಅಲ್ಲಿ ಕಾಯ್ತಾ ಇರ್ತೀನಿ ಲಲಿತಾ. Thank you.
ಏನ್ರಿ ಮದುವೆ ಮಾಡ್ಕೋತೀನಿ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ ಇದ್ದೀರಾ. ನಾನು ನಿಮ್ಮ ಮೇಲೆ ಪ್ರಾಣನೇ ಇಟ್ಟಿದ್ದೀನಿ. ಯಾರು ಅಂತಾನೆ ಗೊತ್ತಿಲ್ವಲ್ಲ? ಹಾ ಗೊತ್ತಿಲ್ವಾ? ನನ್ನನ್ನು ಕರ್ಕೊಂಡು ತಿರುಗಾಡುವಾಗ ತುಂಬಾ ಚೆನ್ನಾಗಿತ್ತು ಅಲ್ವೇ? ಈಗ ನನ್ನನ್ನು ಯಾರು ಅಂತ ಕೇಳ್ತಾ ಇದ್ದೀರಾ? ಲಲಿತಾ ಯಾಕಿಷ್ಟುತ್ತು? ಓ ಈಗೊಬ್ಳು ಹೊಸಬ್ಳು ಬಂದವಳೆ ಅಂತ ಕಾಣುತ್ತೆ. ಛೀ ಹುಚ್ಚಿ ಹೋಗಲೇ ಕತ್ತೆ. ನನ್ನನ್ನು ಪ್ರೀತಿಸುವಾಗ ರೂಪಸಿ ಮೇನಕ್ಕೆ ಊರ್ವಶಿ ಹಾಗಿದ್ಯಾ ಹೀಗಿದ್ಯಾ ಅಂತ ಹೇಳ್ತಾ ಇದ್ರಿ. ಈಗ ನಾನು ನಿಮ್ ಕಣ್ಣಿಗೆ ಕತ್ತೆ ಹಾಗೆ ಕಾಣಿಸ್ತೇನೆ ಅಲ್ವೇ? ಶಂಕರ್ ಇದೆಲ್ಲ ಏನು ನಿಜನ? ಪಾಪ ಒಂದ್ ಹೆಣ್ ಬಾಯಲ್ಲಿ ಮಣ್ಣು ಹಾಕೋದ್ ಬೇಡ. ಅವಳು ಹೆಣ್ಣು ನಾನು ಹೆಣ್ಣು, ನನ್ನನ್ ಮದ್ವೆ ಮಾಡ್ಕೊಳ್ದಾದ್ರು ಪರವಾಗಿಲ್ಲ. ಆ ಹುಡುಗಿಗ್ ಬಾಳನ್ ಕೊಡಿ, ಅವಳು ಹಿಡಿದು ಹೋಗ್ತಾಳೆ. ಹೋಗಿ ಅವಳೇ ಮದ್ವೆ ಮಾಡ್ಕೊಳ್ಳಿ ಶಂಕರ್, ಅವಳೇ ಮದ್ವೆ ಮಾಡ್ಕೊಳ್ಳಿ. ಲಲಿತಾ ಲಲಿತಾ ಒಪ್ಪಿಸ್ಕೋಬೇಡ ಲಲಿತಾ, ಆ ಹುಚ್ಚಿ ಮಾತ್ರ ನಾನ್ ನಂಬೇಡ. ಅವಳು ಯಾವಾಗ್ಲೂ ಹಾಗೇನೆ, ನಾ ಎಲ್ಲಿ ಸಿಕ್ಕಿದ್ರು ಹೀಗೆ ಮಾತಾಡ್ತಿರ್ತಾಳೆ. ನನ್ನ ನಂಬು ಲಲಿತಾ ಪ್ಲೀಸ್. ನಾನ್ ನಂಬಿರೋದೆಲ್ಲ ಆ ಮಂಜುನಾಥೇಶ್ವರನ, ಒಳ್ಳೇದೋ ಕೆಟ್ಟದೋ ಆ ಮಂಜುನಾಥೇಶ್ವರನಿಗೆ ಗೊತ್ತು. ಆ ಮಂಜುನಾಥೇಶ್ವರನ ಆಣೆಗೂ ನಾನು ನಿನ್ನ ಕೈ ಬಿಡಲ್ಲ ಲಲಿತಾ. ಈ ಮಕ್ಕಾನ್ ಮನ್ಸ್ ಮಾಡ್ದ ಅಂದ್ರೆ ಎಲ್ಲೋದ್ರೂ ಬಿಡಕ್ಕಿಲ್ಲ. ಲಲಿತಾ ಲಲಿತಾ ಲಲಿತಾ, ಮುಟ್ಬೇಡ್ರಿ, ಮುಟ್ಟೋದಿಕ್ಕೆ ಸಮಯ ಇದೆ. ಲಲಿತಾ ತುಂಬಾ ದಿವಸದಿಂದ ಮುಟ್ಬೇಕು ಅಂತ ಆಸೆ, ಆದ್ರೆ ನೀನ್ ಯಾಕೆ ಮುಟ್ಬೇಡ ಅಂತೀಯಾ? ಮುಟ್ಟಿದ್ರೆ ಹೆಣ್ಣಿನ ಬೆಲೆ ಕಡಿಮೆ ಆಗುತ್ತೆ, ಮುಟ್ಟೋ ಸಮಯ ಬಂದಾಗ ಮುಟ್ಬೇಕು. ನಿಜವಾದ ಪ್ರೀತಿ ಅಂದ್ರೆ ಇದೇ ನಿಜವಾದ ಪ್ರೀತಿ? ನನ್ನ ನಿಜವಾಗ್ಲೂ ಪ್ರೀತಿಸ್ತೀರಾ? ಏಕೆ ನನ್ ಮೇಲೆ ಅನುಮಾನವೇ? ಈ ಗಂಡಸ್ರ ನಂಬೋದಿಕ್ಕೆ ಆಗಲ್ಲ, ಯಾಕಂದ್ರೆ ಒಂದ್ ಸುಂದರಿಯಾದ ಹೆಣ್ಣು ಹುಡುಗಿನ ಕಣ್ಣು ಕಂಡ್ರೆ ಅವಳ ಹಿಂದೆನೆ ಹೋಗ್ತೀರಾ. ನಾನು ನಿನ್ ಹಿಂದೆನೆ ಬರುದೇ ಹೊರತು ಬೇರೆ ಯಾವ ಹುಡುಗಿ ಹಿಂದೆನೂ ಹೋಗಿದ್ದಿಲ್ಲ, ಹೋಗುದು ಇಲ್ಲ. ಅಂತ ಸುಂದರಿಯಾದ ಹೆಣ್ಣು ನೀನೇ ಲಲಿತಾ. ಇದೇ ರೀತಿ ಒಬ್ಬ ಗಂಡಸು ತನ್ನ ಹೆಂಡತಿ ಸತ್ತೋದ್ಲು ಅಂತ ಸುಳ್ಳು ಹೇಳಿ ಒಂದ್ 30 ರೂಪಾಯಿ ತಗೊಂಡು ಹೋಗೋಗ ತನ್ನ ನಿಜವಾದ ಹೆಂಡತಿ ಅಡ್ಡ ಬಂದಾಗ ಅವಳಿಗೂ ಹೆದ್ರಿ ಓಡ್ತಾ ಇರ್ತಾನೆ, ಅಂತ ಗಂಡಸರು ಉಂಟು. ಇದ್ರಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನಾನಂತವನಲ್ಲ, ನಿಜವಾಗ್ಲೂ ದೇವರಾಣೆಗೂ ಹೇಳ್ತೀನಿ, ನನ್ನ ನಂಬು ಲಲಿತಾ. ನಿಮ್ಮನ್ನ ನಂಬಿತಾನೆ ನಾನ್ ಬರ್ತಾ ಇರೋದು. ಸತ್ಯವಾಗ್ಲೂ ನಂಬು ಲಲಿತಾ? ನಾನ್ ನಂಬಿರೋದೆಲ್ಲ ಆ ಮಂಜುನಾಥೇಶ್ವರನ. ಗುರು, ಇವರೆಲ್ಲೂ ಆದರೂ ಬಿಡಬಾರದು, ಹಕ್ಕಿ ಒಳ್ಳೆ ಆಪಲ್ ಇದ್ದಾಗಿದೆ. ಬರಿ ಆಪಲಲ್ಲ ಹೋಗೋಣ.
ಲಲಿತ, ನಿನ್ನ ನೋಡದೆ ಹೋದ್ರೆ ನನಗೆ ಊಟನೇ ಸೇರುವುದಿಲ್ಲ. ನಿನ್ನ ಮೇಲೆ ಅಷ್ಟು ಪ್ರೀತಿ ಇದೆ ನನಗೆ. ಶಂಕರ್ ಎಷ್ಟು ದಿವಸ ಕಳ್ ಪ್ರೀತಿ? ಕಳ್ ಪ್ರೀತಿನಲ್ಲೇ ಸುಖ ಇರೋದು. ಮದುವೆ ಆದ್ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಇಬ್ರು ಮನೇಲಿ ಇರ್ಬೋದು, ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು, ಯಾರು ಕೇಳಂಗಿಲ್ಲ. ಅಷ್ಟು ಸುಖ ಇರೋದಿಲ್ಲ. ಈ ಕಳ್ ಪ್ರೀತಿನಲ್ಲಿ ಯಾರಾದ್ರೂ ನೋಡಿದ್ರೆ ಸಾಕು ಎದೆಯಲ್ಲಿ ಡವಡವ ಅಂತ ಹುಡ್ಕೊಳ್ಳುತ್ತೆ. ಹಾ, ಹೇಳೋದಕ್ಕೆ ಮರ್ತ್ಬಿಟ್ಟೆ, ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಮದುವೆ ಆಗೋದಿದೆ. ಅಯ್ಯಯ್ಯೋ, ನಾನಂತವನಲ್ಲಮ್ಮ, ಮನೇಲಿ ಕೇಳಿ ಮದುವೆ ಮಾಡ್ಕೋತೀನಿ. ನೀವು ಅಯ್ಯಂಗಾರು, ನಾವು ಲಿಂಗಾಯ್ತರು, ನಿಮ್ಗೂ ನಮ್ಗೂ ತುಂಬಾ ವ್ಯತ್ಯಾಸ ಇದೆ. ಈ ಮದ್ವೆ ನಡೆಯಲ್ಲ, ನಡೆಯಕ್ಕಾಗಲ್ಲ, ನಡೆಯಕ್ ಸಾಧ್ಯನೇ ಇಲ್ಲ. ಬಾರೆ ಹೋಗೋಣ. ಅಯ್ಯೋ ಅಮ್ಮ, ಬಿಟ್ಬಿಡಮ್ಮ, ನಾ ಬರೋದಿಲ್ಲ, ಬಿಡಮ್ಮ, ಬರೋದಿಲ್ಲ, ಬಿಟ್ಬಿಡಮ್ಮ, ಬಿಟ್ಬಿಡಮ್ಮ, ಅಮ್ಮ, ಅಯ್ಯೋ ಅಮ್ಮ, ಬಿಟ್ಬಿಡಮ್ಮ, ಅಮ್ಮ, ನಾ ಬರೋದಿಲ್ಲ, ಬಿಡಮ್ಮ. ಅಮ್ಮ ಅಮ್ಮ, ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ. ನನ್ನನ್ನ ಲಲಿತಾಳನ್ನ ಬೇರೆ ಬೇರೆ ಏನಾಗಿ ಮಾಡ್ಬೇಡಿ. ಲಲಿತಾಳನ್ನ ಬಿಟ್ಟು ನಾ ಒಂದ್ ದಿವಸ ಬದುಕಲ. ನಿಮ್ಮಂತವ್ರನ್ನ ಎಷ್ಟೋ ಜನ ಕಂಡಿದ್ದೀನಿ, ಬಾರೆ ಹೋಗೋಣ. ಅಯ್ಯೋ ಅಮ್ಮ, ಅಯ್ಯಯ್ಯೋ ಶಂಕರ್. ಬಾ ಲಲಿತಾ, ಬಂದ್ಬಿಟ್ಟ್ಯಾ? ನಮ್ಮಿಬ್ರನ್ನ ಬೇರೆ ಬೇರೆ ಮಾಡೋದಕ್ ನೋಡ್ತಿದ್ದಾರೆ, ಆದಷ್ಟು ಬೇಗನೆ ಮದುವೆ ಮಾಡ್ಕೊಳ್ಳೋಣ. ಲಲಿತಾ, ನಾವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳೋಣ, ಈಗ್ಲೇ ಹೋಗೋಣ, ನಡಿ. ಯಾವ ದೇವಸ್ಥಾನಕ್ಕೆ ಹೋಗೋಣ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕ? ಶ್ರೀ ಧರ್ಮಸ್ಥಳಕ್ಕೆ ಹೋಗಕ್ಕೆ ಎಷ್ಟೊತ್ತಾಗ್ತದೆ? 2-3 ಗಂಟೆ ಒಳಗೆ ಹೋಗ್ಬೋದು. ಹೋದ ತಕ್ಷಣ ಮಂಜುನಾಥನ ದರ್ಶನ ಸಿಗುತ್ತೆ ಅಲ್ವಾ? ಅಲ್ಲಿ ಹೋಗಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗುವಾಗ ಪೂಜೆ ಹೊತ್ತು ಸರಿಯಾಗಿರುತ್ತೆ. ಅಲ್ಲೇ ಗೋಮಟೇಶ್ವರ ಸ್ವಾಮಿ ಇರೋದು, ಅದನ್ನು ನೋಡ್ಬೋದಲ್ವಾ? ಓ, ಅದಕ್ಕೇನಂತೆ, ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ. ಮಂಜುನಾಥೇಶನ ಬೇಡ್ಕೊಂಡ್ರೆ ಮಕ್ಳು ಹುಟ್ಟುತ್ತಾರೆ ಅಂತ ನಿಜವೇ? ಹೌದೌದು. ಓ, ಹಾಗಾದ್ ನಿಮ್ಗೂ ಮಕ್ಳು ಹುಟ್ಟುತ್ತೆ.
ಮಂಜುನಾಥೇಶ್ವರ ನಿಗೆ ಟ್ರಂಕ್ ಕಾಲ್ ಮಾಡ್ತೀಯಾ ಮಾಡು ಮಂಜುನಾಥೇಶ್ವರ 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 ಮಂಜುನಾಥೇಶ್ವರ
ಶಂಕರ್ ಏನಾಯ್ತು ನಿನ್ಗೇನಾಯ್ತು ಹೇಳಂತ ಶಂಕರ್ ನೀವು ನನ್ನನ್ನ ಬಿಟ್ಬಿಟ್ಟು ಹೋದಾಗ ಯಾರೋ ಒಬ್ಬ ನನ್ನ ಎತ್ಕೊಂಡು ಮಾನಭಂಗ ಮಾಡೋದಿಕ್ಕೆ ಪ್ರಯತ್ನ ಪಟ್ಟ ಆಗ ನಾನು ಮಂಜುನಾಥೇಶ್ವರನ್ನ ಬೇಡ್ಕೊಂಡೆ ಆಗ ಒಂದು ಹಾವು ಬಂದು ಅವನ್ನ ಕಚ್ಚಿಬಿಡ್ತು ಆಗ ನಾನು ಓಡ್ ಬಂದ್ಬಿಟ್ಟೆ ಅಳಬೇಡ ಲಲಿತಾ ಅಳಬೇಡ ನಿನ್ನನ್ನ ಕಾಪಾಡಿದ್ದು ಆ ಮಂಜುನಾಥೇಶ್ವರನೇ ನೆನೆದ ಕೂಡಲೇ ಬಂದ್ಬಿಡ್ತಾರೇನೋ ಅವರು ನಮಗಾ ಕಷ್ಟಪಟ್ಟು ಹಣ ಸೇರಿಸಿ ಚೈನು ಜುಮಕಿ ಓಲೆ ಬಳೆ ರೇಷ್ಮೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ತಗೋಪ್ಪ ಅಂತ ಹೇಳಿ ಕೊಟ್ಟೋಗ್ತಾರೆ ಹೌದಾ ಹೆಣ್ತೀನ ಕರ್ಕೊಂಡು ಬಂದು ಕೊಟ್ಟೋಗ್ತಾರ ಕೊಟ್ಟೋಗ್ತಾರೆ ತಗೋ ಗುರು ಒಂದು ವದೆ ಕೊಟ್ರಿ ಒಂದು ಹುಡುಗಿ ಬಂದ್ಲು ಎಲ್ಲೋ ಎಲ್ಲಿ ಅಗೋ ಅಲ್ಲಿ ಬರ್ತಾ ಇದ್ದಾಳೆ ಶಿಷ್ಯ ಗುರು ಮಸಾಲ ದೋಸೆ ಮೈಸೂರ್ ಪಾಕು ಮೈಸೂರ್ ಬೋಂಡಾ ಮೈಸೂರ್ ವಡೆ ಎಲ್ಲ ಇಟ್ಟಿದ್ದೀನಿ ಹೋಗಿ ತಿಂತಾ ಇರೋ ನಾನು ಸ್ವಲ್ಪ ಲೋಟ್ ಬರ್ತೀನಿ ಗುರು ನೀವೇ ತಿಂತಾ ಇರ್ರಿ ನಾ ಹೋಗಿ ನೋಡ್ಕೊಂಡೇ ಬರೋದು ನಾನು ಹೇಳೋದನ್ನ ಕೇಳ್ತೀಯಲ್ಲೋ ಇಂಥ ವಿಚಾರದಲ್ಲಿ ಗುರುನೂ ಇಲ್ಲ ಶಿಷ್ಯನೂ ಇಲ್ಲ ನಾನು ನೋಡ್ಕೊಂಡೇ ಬರೋದು ನಿನ್ನಂಥ ಶಿಷ್ಯನಿಟ್ಕೊಂಡ್ರೆ ಬದುಕ್ದಂಗೇನೆ ಬಾರೋ ಒನ್ ಬೈ ಟೂನಾದರೂ ಮಾಡ್ಕೊಳ್ಳೋಣ ಒನ್ ಬೈ ಟೂ ಅಂದ್ರೆ ಏನು ಗುರು ಅದೇ ಜನತ ಸಿಸ್ಟಮ್ಮು ಹೌದಾ ಒಳ್ಳೆ ಐಡಿಯಾ ಬನ್ನಿ ಗುರು ನೀವಿಲ್ಲಿ ಇಲ್ಲಿ ರಕೇಶ್ ಗುರು ಹೇಗಿತ್ತು ಲವ್ ಆ
ಲೋ ಚಿಕ್ಕನ್ ಗುರು, ಎಲ್ಲೋ ಕಾರ್ ಶಬ್ದ ಬರ್ತಿದೆ, ಹೋಗ್ ನೋಡ. ಆಯ್ಲ್ ಗುರು. ಗುರು ಕಾರ್ ಬರ್ತಾ ಇದೆ ರಸ್ತೆಯಲ್ಲಿ ಅಡ್ಡ ಮಲಕ. ಇಲ್ವಲ್ಲ, ಇಲ್ಲೇ ಎಲ್ಲೋ ಇರ್ಬೇಕು. ಹುಡುಕೋ ತಲೆ ಇಲ್ದವನೇ. ಗುರು ಯಾರು ಹೇಳಿದ ಮಾತು? ನಿನಗೆ ಕಣೋ ತಲೆ ಇಲ್ದವನು ನೀನ? ನಾನ ಹುಡುಗು ತಲೆ ಇಲ್ಲ. ಮೊದ್ಲು ಅವಳು ಎಲ್ಲಿ ಅಂತ ಹುಡುಕ. ಹಿಡ್ಕೊಳ ಅಂತ ಹೇಳಿದ್ರೆ ನನ್ನ ಹಿಡ್ಕೋತಿಯಲ್ಲ. ಅವಳೇ ಹೇಳಿಕ್ ಟ್ರೈ ಮಾಡ್ತಿದ್ ಗುರು. ಓ ಚಿಕ್ಕನ್, ನಾನ್ ಕೇಳೋ ಪ್ರಶ್ನೆಗೆಲ್ಲ ಪಟ್ ಪಟ್ ಅಂತ ಉತ್ತರ ಕೊಡ್ತೀಯ? ಪಟ್ ಪಟ್. ಓ ಕೊಡ್ತೀರಿ ಗುರು. ಅವಳು ಹೇಗಿದ್ದಾಳೆ ಗೊತ್ತಾ? ಪಟ್ ಪಟ್.
ಅವಳ ಕಣ್ಣು ಹೇಗಿದೆ ಗೊತ್ತಾ? ಪಟ್ ಪಟ್ ಅವಳಂತ ಸುಂದರಿ ಎಲ್ಲೂ ಸಿಕ್ಕಲ್ಲ. ಪಟ್ ಪಟ್ ಸಿಕ್ಕಲ್ಲ. ನಾನು ಕೇಳೋ ಪ್ರಶ್ನೆಗೆಲ್ಲ ಪಟ್ ಪಟ್ ಅಂತ ಉತ್ತರ ಕೊಡ್ತೀಯ? ಪಟ್ ಪಟ್ ಅಂತಲೇ ಓ ಕೊಡ್ತೇನೆ. ತುಂಬಾ ದಿನದಿಂದ ಕಣ್ಣಿಟ್ಟಿದ್ದೀನಿ, ಕೈಗೆ ಸಿಗ್ತಾ ಇಲ್ಲ. ಪಟ್ ಪಟ್ ಕತ್ತೆ ನನ್ನ ಮನೆ, ಪಟ್ ಪಟ್ ಎಮ್ಮೆ ಕಾಯವನೆ, ಪಟ್ ಪಟ್ ಹೂವೆ ನನ್ನ ಮನೆ, ಪಟ್ ಪಟ್ ತೊಟ್ಟಿ ನನ್ನ ಮಗನೇ, ಪಟ್ ಪಟ್ ಬುದ್ಧಿ ಇದೆಯನ ಕೊತ್ತಿ, ಪಟ್ 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 ಚಿಕ್ಕನ್ ಏನೋ ಇದು ಪಟ್ ಪಟ್ ಅಂತಲೇ ಉತ್ತರ ಕೊಡ್ತಾ ಇದೀಯ? ನೀನಲ್ವೇ ಗುರು ಪಟ್ ಪಟ್ ಅಂತಲೇ ಉತ್ತರ ಕೊಡ ಅಂದೆ. ನಾ ಪಟ್ ಪಟ್ ಅಂತ ಉತ್ತರ ಕೊಡ್ತಾ ಇದ್ದೆ. ಅದೋಗ್ಲಿ ಬಿಡು, ಅವಳೇನಾದ್ರು ಸಿಕ್ಕಿದ್ರೆ ನೀನೇನ್ ಮಾಡ್ತೀಯೋ? ನಾನಾ ಗುರು? ಅವಳೇನಾದ್ರೂ ಸಿಕ್ಕಿದ್ರೆ ಮೈಸೂರು ಪಾಕ್ನಂತ ನಿನ್ನ ಮೂಗು, ಜಾಮೂನ್ ಅಂತ ನಿನ್ನ ಕಣ್ಣು, ದೂದ್ ಪೇಡಾದಂತ ನಿನ್ನ ತುಟಿ, ಚೌ ಚೌ ಅಂತ ನಿನ್ನ ಮೈ, ಒಂದ್ ಸಲ ಅಪ್ಕೊಂಡ್ರೆ ಸ್ವರ್ಗದಲ್ಲಿ ತೇಲುವಂತ ಇರುವುದು. ಇಷ್ಟು ಮಾಡ್ತೀಯ? ಹೌದು ಗುರು. ನಾನೇನ್ ಮಾಡ್ತೀನಿ ನೋಡು, ನನ್ನ ಕನಸಿನ ರಾಣಿಯೇ, ನನ್ನ ಆರಾಧ್ಯ ದೇವತೆಯೇ, ನನ್ನ ಮನಸ್ಸಿನ ಆಸೆಯನ್ನು ಪೂರೈಸಲು ಬಂದ ನನ್ನ ಅರಗಿಣಿಯೇ. ಆಹಾ ಗುರು, ಸ್ವಲ್ಪ ದೂರ ಸರಿ, ಅದೇನೋ ಬಾಯಿಂದ ದುರ್ವಾಸನೆ ಬರ್ತಾ ಇದೆ. ಬಿಡು ಗುರು, ದೂರ ಹೋಗಿತ್ತು ಬಿಡು ಗುರು. ಈ ಬಾಯಿ ಎಲ್ಲೆಲ್ಲೋ ಮುತ್ತಿಕ್ಕಿತ್ತೋ ಗೊತ್ತಿಲ್ಲ, ಒಂಥರ ವಾಸನೆ. ಹೇ ನೋಡು ಅಕ್ಷಿ, ಇಲ್ಲೇ ಎಲ್ಲೋ ಇರಬೇಕು, ಹುಡುಕ.
Thank you.
ಲಲಿತಾ. ಲಲಿತಾ, ನಾವೇನ್ ತಪ್ಪು ಮಾಡಿದೀವಿ ಅಂತ ದೇವ್ರು ನಮಗೆ ಕಷ್ಟ ಕೊಟ್ಟ. ನೀವು ತಪ್ಪು ಮಾಡಿದ್ದೀರಾ, ನನ್ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತೇಳಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬಂದ್ರಿ, ಆದ್ರೆ ನನ್ನನ್ನ ಮದ್ವೆ ಮಾಡ್ಕೊಳ್ದೆ ನನಗ್ ಮೋಸ ಮಾಡ್ತಿದ್ದೀರಾ. ನನಗ್ ಮೋಸ ಮಾಡ್ದಕ್ ಬದಲು ನನ್ ಕೊಲೆನಾದ್ರೂ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ರಿ, ಎಷ್ಟೋ ಚೆನ್ನಾಗಿರ್ತಿತ್ತು. ಈ ಶ್ರೀಮಂತ ವಂಶನೇ ಹೀಗೆ, ನಾನು 10 ತಿಂಗಳು ಹೊತ್ತು ಹೆತ್ತ ತಾಯಿಯ ಮಾತನ್ನು ಕೇಳ್ದೆ, ನಿಮ್ಮನ್ನೇ ನಂಬ್ದೆ, ನಿಮ್ಮ ಪ್ರೀತಿಯೇ ದೇವರಿಗೆ ಸಮಾನ ಅಂತ ತಿಳಿದೆ. ಆದ್ರೆ ನೀವು ನನಗೆ ವಂಚಿಸಿ ದ್ರೋಹ ಮಾಡಿದ್ರಿ, ಅದಕ್ಕೆ ಮಂಜುನಾಥೇಶ ನಿಮಗೆ ಶಿಕ್ಷೆ ಕೊಟ್ಟಿದ್ದು. ನನ್ನನ್ನ ಮದ್ವೆ ಮಾಡ್ಕೊಳ್ದೆ ನೀವು ಮೋಸ ಮಾಡಿದ್ದೀರಾ. ಯಾರು ತಪ್ಪು ಮಾಡಿದ್ರು ಆ ಮಂಜುನಾಥೇಶ್ವರ ಸುಮ್ಮನೆ ಬಿಡೋದಿಲ್ಲ. ಲಲಿತಾ, ಇನ್ನೂ ಬುದ್ಧಿ ಬಂದಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಬೇರೊಬ್ಬಳು ಇಟ್ಕೊಂಡು ನನಗ್ ಮೋಸ ಮಾಡಿದ್ದೀರಾ. ನೀವು ಅವಳೇ ನೆನೆಸ್ಕೊಂಡು ನನ್ನ ಮದ್ವೆ ಮಾಡ್ಕೊಳ್ತಿದ್ದೀರಾ, ಹೋಗಿ ಅವಳೇ ಮದ್ವೆ ಮಾಡ್ಕೊಳ್ಳಿ. ಲಲಿತಾ, ತೂ ನಿಮ್ ಕೈಲಿ ಬಾಳದ್ಕಿಂತ ಆನೆ ಕಾಲಿಗೆ ತುಳಿಸ್ಕೊಂಡು ಸಾಯೋದು ಎಷ್ಟೋ ಮೇಲು. ಮಂಜುನಾಥೇಶ್ವರ ಮಂಜುನಾಥೇಶ್ವರ ಲಲಿತಾ 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 ಲಲಿತಾ. ಮಂಜುನಾಥೇಶ್ವರ,
ನಿನ್ನ ದೇವಾಲಯದಲ್ಲಿ ಮದುವೆ ಆಗಬೇಕೆಂದು ಓಡೋಡಿ ಬಂದ ನನಗೆ ಈ ರೀತಿ ವಂಚನೆ ಮಾಡುವುದೇ? ನನ್ನವರು ನನಗೆ ಮೋಸ ಮಾಡಿದರು, ಅವರ ಜೊತೆ ಸೇರಿ ನೀನು ನನ್ನನ್ನು ವಂಚಿಸುವುದೇ ಮಂಜುನಾಥ? ನಿನಗೆ ನನ್ನ ಮೇಲೆ ಕರುಣೆಯೇ ಇಲ್ಲವೇ? ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು? ಇನ್ನು ನಾನು ಬದುಕಲು ಸಾಧ್ಯವೇ ಇಲ್ಲ. ನನ್ನ ನಿನ್ನ ಸನ್ನಿಧಾನಕ್ಕೆ ಕರೆದುಕೋ ಮಂಜುನಾಥೇಶ್ವರ, ಕರೆದುಕೋ. ಲಲಿತಾ, ನೀನೇ ಸಾಯುವಾಗ ನಾನಿದೇ ಪ್ರಯೋಜನ, ನಾನು ನಿನ್ನ ಜೊತೆಯಲ್ಲೇ ಸಾಯ್ತೀನಿ. ನಮಸ್ಕಾರ ಸ್ವಾಮಿ. ಕುಳಿತುಕೋ ಮಗು. ಪೂಜ್ಯರೇ, ಈ ಧರ್ಮಸ್ಥಳದಲ್ಲಿ ಇಷ್ಟೊಂದು ಮಹಿಮೆ ಇದೆಯಲ್ಲ, ಇದರ ಮಹತ್ವ ತಮಗೆ ಗೊತ್ತಿದ್ದರೆ ನನಗೂ ಸ್ವಲ್ಪ ಹೇಳಿ, ತಿಳ್ಕೊಳ್ತೇನೆ. ಅವರ ಮಹಿಮೆ ಎಷ್ಟೋ ನಡೆದಿದೆ, ನನಗೂ ಸ್ವಲ್ಪ ಗೊತ್ತಿದೆ, ಹೇಳುತ್ತೇನೆ ಕೇಳು ಮಗು. ಒಂದು ದಿನ ಕೆಂಪು ಕಲ್ಲರ ಗುಂಪು ಮಂಜುನಾಥನನ್ನು ಶೋಧನೆ ಮಾಡಬೇಕೆಂದು ಧರ್ಮಸ್ಥಳಕ್ಕೆ ಬರುತ್ತಿದ್ದ ಭಕ್ತರಿಗೆ ಮಂಜುನಾಥೇಶ್ವರನೇ ವರ ನೀಡುವವನೇ, ದೇವಾದಿ ದೇವತೆಗಳಿಗೆಲ್ಲ ಮಿಗಿಲಾದವನೇ ಮಂಜುನಾಥೇಶ್ವರನೇ ಮಂಜುನಾಥೇಶ್ವರ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಪಾರ್ವತಿಯ ರಮಣನೇ ಮಂಜುನಾಥನೇ ಪಾರ್ವತಿಯ ರಮಣನೇ ಮಂಜುನಾಥನೇ ಗಣಪತಿಯ ಪಿತನೇ ಮಂಜುನಾಥನೇ ಗಣಪತಿಯ ಪಿತನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಷಣ್ಮುಖನ ಪಿತನೇ ಮಂಜುನಾಥನೇ ಷಣ್ಮುಖನ ಪಿತನೇ ಮಂಜುನಾಥನೇ ಅರ್ಧನಾರೀಶ್ವರನೇ ಮಂಜುನಾಥನೇ ಅರ್ಧನಾರೀಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಮಂಜುನಾಥೇಶ್ವರನೇ ಮಂಜುನಾಥನೇ ಪಾರ್ವತಿ ರಮಣ ಬಾಸ್ ಬಾಸ್ ಬಾಸ್, ಇದು ಒಳ್ಳೆ ಸಮಯ ಬಾಸ್. ಎಲ್ಲರ ಒಡೆ ಕೊಟ್ಬಿಡಿ, ಇಲ್ದೆ ಸೇಸ್ ಹಾಕ್ಬಿಡ್ತೀನಿ. ಯಾರು ನೀನು? ನಿಮ್ಮಪ್ಪ. ಕೊಡ್ತಿದ್ರೆ ಏನ್ ಮಾಡ್ತೀಯಾ ಮಂಜುನಾಥ? ಏನ್ ಮಾಡ್ತೀನಿ ನೋಡಿ. ಬೇಡಪ್ಪ ಬೇಡ, ಕೊಲೆ ಮಾಡ್ಬೇಡ, ಒಡವೆಗಳನ್ನು ಕೊಟ್ಬಿಡ್ತೇವೆ. ಕೊಟ್ಬಿಡಿ ಕೊಟ್ಬಿಡಿ. ಯಾರದಲ್ಲಾಡದೆ ಸೈಸ್ ಹಾಕ್ಬಿಡ್ತೀನಿ ಬಂಡ. ಅಯ್ಯೋ, ಎಲ್ಲರ ಹುಡುಗಳು ಹೋಯ್ತಲ್ಲ. ಅಯ್ಯೋ, ನನ್ ಗಂಡ ವರ್ಷಗಟ್ಟಲೆ ಹಣ ಕುಡ್ಸಿ ಒಡವೆ ಮಾಡಿಸ್ಕೊಟ್ಟಿದ್ರು, ಕಾಯ್ಕೊಂಡಿರೋನ್ ಕಾಯ್ಕೊಂಡೇ ಇದ್ದಾನೆ. ಈಗ ಬಂದವನ್ ಹೆತ್ಕೊಂಡ್ ಹೋದ್ನಲ್ಲ,
ಮಂಜುನಾಥ ಮಂಜುನಾಥ. ಹೇ ಸುಮ್ನಿರೆ, ಉರಿತಿರೋ ಬೆಂಕಿಗೆ ಎಣ್ಣೆ ಹಾಕ್ತೀಯ? ಮಂಜುನಾಥ 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 ಮಂಜುನಾಥ. ಏ ಮಂಜುನಾಥ, ನಿನ್ನ ಪಾದದ ಬಳಿ ಬರುವ ಭಕ್ತರನ್ನು ಹೊಡೆದು ಬಡದು ಕಳ್ಳತನ ಮಾಡುವುದನ್ನು ನೋಡಿಕೊಂಡಿರುತ್ತೀಯ? ನಿನ್ನ ಭಕ್ತರನ್ನು ಹೀಗೆ ಮಾಡುವುದು ನ್ಯಾಯವೇ ಮಂಜುನಾಥ? ತಿಳಿದು ತಿಳಿದು ಈ ನಾಟಕವನ್ನು ನೀನೇ ಆಡುತ್ತಿರುವೆಯ? ನಾವು ಮಾಡಿದ ಪಾಪವಾದರೂ ಏನು? ನಾನು ತಪ್ಪು ಮಾಡಿದೆ. ನಿಮ್ಮ ಮೇಲಿರುವ ಭಕ್ತಿಗಾಗಿ ಉಪವಾಸವಿದ್ದೆ. ಏಕೆ ನಿನ್ನ ಮೇಲಿರುವ ಭಕ್ತಿಗೋಸ್ಕರ ಹಗಲಿರುಳು ಪೂಜಿಸಿದೆ? ಏಕೆ ನಮಗಾಗುವ ತೊಂದರೆಗಳನ್ನು ನೋಡಿಕೊಂಡಿರುತ್ತೀಯ? ಇದೇನಾ ಮಂಜುನಾಥ ನಿನ್ನ ಭಕ್ತರಿಗೆ ನೀನು ಮಾಡುವ ಆಶೀರ್ವಾದ? ನಿನ್ನ ಮೇಲಿರುವ ಭಕ್ತಿಗೋಸ್ಕರ ಇದೇ ನಾನ್ ಮಾಡಿದ ದೊಡ್ಡ ತಪ್ಪು. ನಿನ್ನನ್ನು ನಂಬಿಕೊಂಡು ಬರುವ ಭಕ್ತರಿಗೆ ಒಲಿದು ಭಕ್ತರ ಬೇಡಿಕೆಯನ್ನು ಪೂರೈಸುವವ ನೀನು. ಇನ್ನು ಈ ಕಳ್ಳರನ್ನು ನಿನ್ನ ಸನ್ನಿಧಾನದಲ್ಲಿಟ್ಟಿರುವೆಯ? ಈ ಭಕ್ತರ ಕೂಗು ನಿನಗೆ ಕೇಳುವುದಿಲ್ಲವೇ? ಕಳ್ಳರು ಕಳ್ಳತನ ಮಾಡುವುದು ನಿನ್ನ ಕಣ್ಣಿ ಕಾಣುವುದಿಲ್ಲವೇ? ಬೈಬೇಡಿ, ಕಳ್ಳತನ ಮಾಡುವವನು ಕೂಡ ಆ ದೇವರನ್ನು ಬೇಡ್ಕೊಂಡೇ ಕಳ್ಳತನ ಮಾಡ್ತಾನೆ. ಕೊಲೆ ಮಾಡುವವನು ಕೂಡ ಆ ದೇವರನ್ನು ಬೇಡ್ಕೊಂಡೇ ಕೊಲೆ ಮಾಡ್ತಾನೆ. ಆ ದೇವರು ಕಳ್ಳನಿಗೂ ದೇವರು, ಕೊಲೆಗಾರನಿಗೂ ದೇವರು. ಆ ದೇವರು ಎಲ್ಲರಿಗೂ ದೇವ್ರೆ. ಅಯ್ಯೋ ಅಮ್ಮ, ಅಯ್ಯೋ ಕಣ್ಣು ಕಾಣಿಸ್ತಲ್ಲ. ಅಯ್ಯೋ ಅಮ್ಮ, ಕಣ್ಣೇ ಕಾಣಿಸ್ತಾ ಇಲ್ಲ. ಅಯ್ಯೋ ಅಮ್ಮ, ಮಂಜುನಾಥ ನಿನ್ನ ಪಾದ ಬಳಿಗೆ ಬರುವ ನಿನ್ನ ಭಕ್ತರನ್ನು ಒಡೆದು ಬಡಿದು ಕಳ್ಳತನ ಮಾಡಿದ್ದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟೇಳಪ್ಪ ಮಂಜುನಾಥ ದೇವರೇ. ಅಯ್ಯೋ ಕಣ್ಣೇ ಕಾಣಿಸ್ತಾ ಇಲ್ಲ, ಕಣ್ಣೇ ಕಾಣಿಸ್ತಾ ಇಲ್ಲ. ಕ್ಷಮಿಸಿಡು ಮಂಜುನಾಥ. ಅಪರಾಧವನ್ನು ಮನ್ನಿಸು ಮಂಜುನಾಥ. ನಾನು ಕಳ್ಳತನ ಮಾಡಿದ ಒಡೆಯ ವಸ್ತುಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತೇನೆ. ಅಯ್ಯೋ ಕಣ್ ಕಾಣಿಸ್ತಾ ಇಲ್ಲ, 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 ಅಯ್ಯೋ ಅಮ್ಮ ಮೈ ಉರಿಯುತ್ತಿದೆ, ಮೈ ಉರಿಯುತ್ತೆ. ಅಯ್ಯೋ ಮೈ ಉರಿಯುತ್ತಿದೆ, ಮೈ ಉರಿತಾ ಇದೆ, ಮೈ ಉರಿಯುತ್ತಿದೆ, ಮೈ ಉರಿತಾ ಇದೆ, ಮೈ ಉರಿಯುತ್ತಿದೆ, ಮೈ ಉರಿತಾ ಇದೆ, ಮೈ ಉರಿಯುತ್ತಿದೆ, ಮೈ ಉರಿತಾ ಇದೆ. ಅಯ್ಯೋ ಅಮ್ಮ, ಅಯ್ಯೋ ಮೈ ಉರಿಯುತ್ತಿದೆ, ಮೈ ಉರಿಯುತ್ತೆ. ಅಯ್ಯೋ ನನಗೆ ಕಣ್ಣು ಕೊಡು ಮಂಜುನಾಥ. ನನ್ನ ಹೆಂಡತಿ ಮೈ ಮೇಲಿರುವ ಎಲ್ಲಾ ಉಡುಗೆ ವಸ್ತುಗಳನ್ನು ನಿನಗೆ ಕಾಣಿಕೆಯಾಗಿ ಸಲ್ಲಿಸುತ್ತೇನೆ. ನನ್ನ ಕ್ಷಮಿಸು ಮಂಜುನಾಥ, ಕ್ಷಮಿಸು. ಓಹೋ, ನೀವು ದೇವರ ಪಕ್ಷದವರು, ನಿಮ್ಮೊಡೆಗಳನ್ನು ಹೋಗ್ಲಿಲ್ಲ. ನಾವು ಕಷ್ಟಪಟ್ಟು ಸಂಪಾದಿಸುವ ಒಡೆಗಳನ್ನು ಕಳ್ತನ ಮಾಡ್ಕೊಂಡು ಹೋಗೋರ್ಗೆ ಆ ಮಂಜುನಾಥ ಸಹಾಯ ಮಾಡ್ತಾನೆ. ಇವನೊಬ್ಬ ಮಂಜುನಾಥನೇ. ನೀವು ತಪ್ಪು ಮಾಡಿರುವುದು ಅದರಿಂದ ನಿಮ್ ಜೊತೆ ಬಂದವರಿಗೆಲ್ಲ ತೊಂದರೆ ಆಗಿದೆ. ನೀವು ಮಾಡಿದ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆಯಾಗಿದೆ. ನಾನು ತಪ್ಪು ಮಾಡಿದ್ರೆ ನನಗೆ ತಕ್ಕ ಶಿಕ್ಷೆ ಕೊಡು ಮಂಜುನಾಥ. ಅವರನ್ನ ಬಿಟ್ಬಿಡಿ, ನನಗೆ ತಿಳಿದಂತೆ ನಾನೇನ್ ತಪ್ಪು ಮಾಡಿಲ್ಲ. ನಿನಗೆ ನಮ್ಮ ಮೇಲೆ ಕರುಣೆ ಇಲ್ಲವೇ, ಕಣ್ಣಿಲ್ಲವೇ? ನಮ್ಮನ್ನು ಒಂದು ಕಣ್ಣಿಂದ ಆದರೂ ನೋಡಬಾರದೆ? ನಮ್ಮೆಲ್ಲರ ಒಡವೆಗಳನ್ನು ಕಳ್ಳತನ ಮಾಡಿಕೊಂಡೋದ ಕಳ್ಳರನ್ನು ದಂಡಿಸು ಮಂಜುನಾಥ, ದಂಡಿಸು. ಮಂಜುನಾಥ, ನಿನಗೆ ನಮ್ಮ ಮೇಲೆ ಕರುಣೆ ಇಲ್ಲವೇ, ಕಣ್ಣಿಲ್ಲವೇ? ದೇವ, ನಿನಗೆ ಮೂರು ಕಣ್ಣುಗಳಿವೆ, ಒಂದು ಕಣ್ಣಿಂದ ಆದರೂ ನನ್ನನ್ನು ನೋಡಬಾರದೆ? ಮಂಜುನಾಥ ಮಂಜುನಾಥ ಅಂತ ಬೇಡ್ಕೊಂಡು ಹೋಗ್ತೇವೆ. ಅದ್ರ ಮುನ್ನ ಹಾವು ಕಚ್ಚಿ ಇಲ್ಲೇ ಸಾಯೋಣ. ಆಗ್ಲಾದ್ರೂ ಆ ಮಂಜುನಾಥ ಕಣ್ಬಿಟ್ಟು ನೋಡ್ಲಿ. ಇಲ್ಲೇ ಇರಿ, ಇಲ್ಲೇ ಇರಿ, ಯಾರು ಹೋಗ್ಬೇಡಿ, ಯಾರು ಹೋಗ್ಬೇಡಿ. ನನಗೆ ಕಣ್ಣು ಕೊಟ್ಟು ಬಿಟ್ಟಿದ್ಯಾ, ಕತ್ತಲಿದ್ದ ನನಗೆ ಬೆಳಕು ಕೊಟ್ಟೆ. ಆದ್ದರಿಂದ ವರ್ಷ ವರ್ಷ ಲಕ್ಷದೀಪಸ್ಥಿಗೆ ಬಂದು ಕಾಣಿಕೆ ಸಲ್ಲಿಸುತ್ತೇನೆ. ಮಂಜುನಾಥೇಶ್ವರ ಮಂಜುನಾಥ, ಮಂಜುನಾಥೇಶ್ವರ ಮಂಜುನಾಥ,
ಮಂಜುನಾಥೇಶ್ವರ ಮಂಜುನಾಥ. ಇಷ್ಟಕ್ಕೆ ಆ ಮಂಜುನಾಥ ಸ್ವಾಮಿಯ ಮಹಿಮೆ ಎಂತದಂತ ತಿಳಿಯಿತ ಮಗು? ಒಂದೂರಲ್ಲಿ ಗಂಡ ಹೆಂಡತಿ ಒಂದು ಮಗು ಧರ್ಮಸ್ಥಳಕ್ಕೆ ಹೋಗುತ್ತಿರುವಾಗ ಡಾಕ್ಟರ್ ಲೂಯಿ ಎಂಬುವರು ಲಂಡನ್ ನಲ್ಲಿ ಹೋದ್ ಬಂದಿದ್ದಾರೆ. ಅವ್ರ ಹತ್ರ ಮಗುವಿಗೆ ಚಿಕಿತ್ಸೆ ಮಾಡಿಸಿದ್ರೆ ಮಗುವಿನ ಕಾಯಿಲೆ ಬೇಗ ಗುಣವಾಗುತ್ತೆ ಕಣೆ. ನಮ್ಮ ಮಗುವಿಗೆ ಡಾಕ್ಟರ್ ಹತ್ರ ಸೂಜಿ ಚುಚ್ಚಿ ಚುಚ್ಚಿ ಮೈಯೆಲ್ಲ ತೂತಾಕ್ ಹೋಗಿದೆ. ಯಾವ ಡಾಕ್ಟರ್ ಲೂಯಿ ಬೇಡ, ಡಾಕ್ಟರ್ ಕಾಶ್ಯನೂ ಬೇಡ, ನಾನು ಯಾವ ಡಾಕ್ಟರ್ ಹತ್ರನೂ ಬರೋದಿಲ್ಲ. ಡಾಕ್ಟರ್ ಅಂದ್ರೆ ಆ ಮಹಾಮಹಿಮ ಮಂಜುನಾಥನೊಬ್ಬನೇ, ಅವನಿಗೆ ಒಪ್ಪಿಸ್ತೇನೆ, ಅವನ ಇಚ್ಛೆಯಂತೆ ಆಗಲಿ. ಆ ಮಂಜುನಾಥ ಸ್ವಾಮಿ ನಿನ್ ಮಗುವಿನ ಕಾಯಿಲೆ ಗುಣ ಮಾಡ್ತಾನ? ನಡಿಯ ಎತ್ಕೊಂಡು ಹೋಗೋಣ. ನಾನು ಬರೋದಿಲ್ಲ, ನಾ ಬರೋದಿಲ್ಲ, ನಾನು ನಂಬಿರೋದು ಆ ಮಂಜುನಾಥೇಶ್ವರನೊಬ್ಬನೇ. ಹಾಗಾದ್ರೆ ನಾವಿಟ್ ಕಲ್ಲೆಲ್ಲ ದೇವರಾಗ ಬಂದ ಮಗುನ್ ಕಾಪಾಡಕ್ ಆಗುತ್ತಾ? ನಿನಗೇನು ಬುದ್ಧಿಗಿದಿ ಇದೆಯಾ ಇಲ್ವಾ? ನಡೆಯ ಹೋಗೋಣ, ದೇವ್ರಂತೆ ದೇವ್ರು. ನನ್ನ ಕೊಂದ್ರು ಸರಿ, ನಾನ್ ಮಾತ್ರ ಆ ಮಂಜುನಾಥೇಶ್ವರನ್ ಬಿಟ್ಟು ಯಾವ ಡಾಕ್ಟರ್ ಹತ್ರನೂ ಬರೋದಿಲ್ಲ. ದೇವ್ರಿಲ್ಲ ಅಂತ ಹೇಳ್ತಿರಲ್ಲ, ದೇವ್ರಿಲ್ದೆ ನಾನು ಇಲ್ಲ, ನೀವು ಇಲ್ಲ. ಲೇ ಹುಚ್ಚಿ, ನಿನಗೇನು ಬುದ್ಧಿಗಿದಿ ಇದೆಯಾ ಇಲ್ವಾ? ಹೋಗಿಲ್ಲ. ಅಯ್ಯೋ ಅಮ್ಮ, ಮಂಜುನಾಥೇಶ್ವರ 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 ಮಂಜುನಾಥೇಶ್ವರ. ಮಂಜುನಾಥೇಶ್ವರ 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 ಮಂಜುನಾಥೇಶ್ವರ. ಮಂಜುನಾಥೇಶ್ವರ 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 ಏನಂದ್ರೆ ಇಲ್ಲಿ ನೋಡಿದ್ರ ನಮ್ಮ ಮಗುನ ಮಂಜುನಾಥ ಕಾಪಾಡ್ಬಿಟ್ಟ. ಏನು ಮಗುಗು ಹಸಿ ಐತೆ? ಎಂಥ ಮಹಿಮೆಯಪ್ಪ ಮಂಜುನಾಥ, ತಿಳಿಯದೆ ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸಪ್ಪ ಮಂಜುನಾಥ, ಕ್ಷಮಿಸು. ಗುಣವಾಗದ ಕಾಯಿಲೆಯನ್ನು ಗುಣಪಡಿಸಿದ ಆ ಮಂಜುನಾಥೇಶ್ವರ ನನ್ನ ಪತಿಯ ಮಾತನ್ನು ಮೀರಿ ನೀನೇ ಗತಿ ಎಂದು ಬಂದ ನನ್ನನ್ನು ಕಾಪಾಡಿದೆ. ಸ್ವಾಮಿ, ಇಷ್ಟೊಂದು ಸ್ವಾರಸ್ಯವಾಗಿ ಕತೆ ಹೇಳ್ತಾ ಇದ್ದೀರಲ್ಲ. ಓಹೋ, ಕತೆ ಹೇಳಿದ್ದಕ್ಕೆ ಲಂಚ ಕೊಡ್ತಾ ಇದೆಯಾ ಮಗು? ಇಲ್ಲ ಸ್ವಾಮಿ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳಿಯಬೇಡಿ, ತಗೊಳ್ಳಿ. ಎಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ದೀರಿ ಸ್ವಾಮಿ, ಕೇಳುತ್ತಾ ಇದ್ದೀರಿ, ಇನ್ನೂ ಕೇಳೋಣ ಅನ್ನಿಸ್ತದೆ ಸ್ವಾಮಿ. ಅದೇನು, ಇನ್ನೊಂದು ಕತೆ ಹೇಳುತ್ತೇನೆ, ಕೇಳು ಮಗು. ಹೇಳಿ ಸ್ವಾಮಿ, ಕೇಳ್ತೇನೆ. ಸುಮಾರು 50 ಮೈಲಿ ದೂರದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಅಣ್ಣ ತಂಗಿ ಇದ್ದರು. ಒಳ್ಳೆ ಅಕ್ಕಿ ಬಿಡಬಾರ್ದು. ಅಯ್ಯೋ ಬಿಟ್ಬಿಡಿ ಬಿಡಿ 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 ಬಿಡಿ. ರಾಣಿ ರಾಣಿ ರಾಣಿ. ಅಣ್ಣ, ನನ್ನನ್ನು ಒಬ್ಬ ಕಳ್ಳ ಬಾಯಿ ಮುಚ್ಚಿ ಎತ್ತಿಕೊಂಡು ಹೋಗಿಬಿಟ್ಟ. ಅವನು ಅಲ್ಲಿ ಹಾವು ಕಚ್ಚಿ ಸತ್ತು ಬಿಟ್ಟ, ಅಲ್ಲಿಂದ ಓಡಿ ಬಂದೆ. ಕಳ್ಳತನದ ಹುಡುಗಿಯು ಮಂಜುನಾಥೇಶ್ವರ ಮಹಿಮೆಯಿಂದ ತನ್ನ ತಂದೆ ತಾಯಿಗಳ ಹತ್ತಿರ
ಸೇರಿಕೊಳ್ಳುವಳು. ತುಂಬಾ ಚೆನ್ನಾಗಿ ಕತೆ ಹೇಳ್ತೀರಾ, ಕೇಳ್ತಾ ಇದ್ರಿ, ಇನ್ನೂ ಕೇಳೋಣ ಅನಿಸ್ತದೆ. ನಮಸ್ಕಾರ ಸ್ವಾಮಿ. ಇಷ್ಟು ಸೊಗಸಾಗಿ ಕತೆ ಹೇಳ್ತಾ ಇದ್ರಲ್ಲ, ಆ ಮಂಜುನಾಥನ ಮಹಿಮೆ ಎಷ್ಟು ಅಪಾರವಾದದ್ದು ಸ್ವಾಮಿ. ಅದೇನು, ಇನ್ನೊಂದು ಕತೆ ಹೇಳುತ್ತೇನೆ ಕೇಳು ಮಗು. ಮಂಜುನಾಥ ಸ್ವಾಮಿಗೆ ಬೇಡ್ಕೊಂಡಿದ್ದೀನಿ. ಮಂಜುನಾಥ ಸ್ವಾಮಿ ನನ್ನ ವ್ಯಾಪಾರದಲ್ಲಿ ಅಪಾರ ಲಾಭ ಮಾಡಿದ, ಆದ್ದರಿಂದ ಅರ್ಕೆ ಸಲ್ಲಿಸ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಹೌದಾ, ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಿ. ಸರಿ, ಹೋಗಿ ಬರ್ತೀನಿ. ಅಯ್ಯೋ ನನ್ನ ಉಂಡೆ, ಅಯ್ಯೋ ಉಂಡೆ ಮಂಜುನಾಥ. ಸಾಕಷ್ಟು ಹಣ ಇದೆ. ವಾಹ, ಕೋಳಿ ಬಿರಿಯಾನಿ, ಮೊಟ್ಟೆ, ಬಾಳೆಹಣ್ಣು, ಜಿಲೇಬಿ, ಲಡ್ಡು ತಿಂದು ಸಾಕಷ್ಟು ಆನಂದವಾಗಿರೋಣ. ಓಹೋ, ಕತ್ತಿನ ನಮಗ ಹೊಡೆದಿದ್ದು ಹಲ್ಲಿಗೆಲ್ಲ ಮುರಿದು ಬಿಡ್ತೀನಿ. ಯಾವಲೆ ಅವನು? ಆ ನೀನ ಊರೂರು ಸುತ್ಕೊಂಡು ಕಾಣಿಕೆ ಎತ್ಕೊಂಡು ಬಂದೆ, ಅದನ್ನು ಯಾವನೊಬ್ಬ ಕಿತ್ಕೊಂಡು ಹೋಗ್ಬಿಟ್ಟಲ್ಲ, ನಾನೇನ್ ಮಾಡ್ಲಿ ಮಂಜುನಾಥ. ಮಂಜುನಾಥ, ಮಂಜುನಾಥ. ಹೀಗೆ ನನಗೆ ತಿಳಿದಷ್ಟು ಮಂಜುನಾಥೇಶ್ವರ ಮಹಿಮೆ ಹೇಳಿದೆ. ನಮಸ್ಕಾರ ಸ್ವಾಮಿ, ಒಳ್ಳೆಯದು.
ದರ್ಶನಕ್ಕೆ ಹೋಗುವ ಭಕ್ತಾದಿಗಳಿಗೆ ಬೇಡದ ವರಗಳನ್ನು ಕೊಡುವಂತ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಪೀಡೆಗಳನ್ನು ದೂರ ಮಾಡುವ ಅದ್ವಿತೀಯ ಮಹಾದಯಾಮಯನಾದ ಮಂಜುನಾಥೇಶ್ವರನ ದರ್ಶನವನ್ನು ಪಡೆದು ನರಜನ್ಮವನ್ನು ಪುನೀತವನ್ನಾಗಿ ಮಾಡಿಕೊಡುವಂತಹ ಮಹೇಶ್ವರ ವಾಸಸ್ಥಾನ. ಮಂಜುನಾಥೇಶ್ವರನ ದರ್ಶನಕ್ಕೆ ಹೋಗುವ ಪೂರ್ವದಲ್ಲಿ ಕೈಲಾಸದಿಂದ ಹರಿದು ಬರುವ ಗಂಗೆಯೇ ನೇತ್ರಾವತಿ ನದಿಯು ಇಲ್ಲಿ ಭೋರ್ಗರೆಯುತ್ತ ಸ್ನಾನ ಮಾಡಿ ಹೋಗುವ ದಾರಿಯಲ್ಲಿ ಶ್ರೀ ಭೂತದೊಡೆಯ ಅಣ್ಣಪ್ಪನ ಅದ್ವಿತಿಯನ್ನು ನೋಡಿದ ಆತನ ಆಶೀರ್ವಾದದಿಂದ ಪೀಡೆ ಪಿಶಾಚಿಗಳು ಮೆಟ್ಟಲು ಮೆಟ್ಟಲು ಹತ್ತುತ್ತಾ ಹೋದಂತೆ ದೂರವಾಗಿ ಹೋಗುತ್ತವೆ. ಪ್ರತಿದಿನವೂ ಈ ದೇವಸ್ಥಾನದಲ್ಲಿ ಬಂದ ಸಾವಿರಾರು ಭಕ್ತರಿಗೆ ಛತ್ರ ಕೊಟ್ಟು ಅವರಿಗೆ ಅನ್ನಪೂರ್ಣೆ ಪ್ರಸಾದವನ್ನು ಸಾವಿರಾರು ಜನರು ಪಡೆದು ಸಂತೃಪ್ತರಾಗುತ್ತಾರೆ. ಸಂತೃಪ್ತರಾದ ಮೇಲೆ ಮಂಜುನಾಥ ದೇವಸ್ಥಾನದ ಎದುರುಗಡೆಗೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಗಾಜಿನ ಮನೆಯು ಎಲ್ಲರನ್ನು ಆಕರ್ಷಿಸಿ ಆನಂದವನ್ನುಂಟು ಮಾಡುತ್ತದೆ. ಮಂಜುನಾಥ ದೇವಸ್ಥಾನದ ಎದುರುಗಡೆಗೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಗಾಜಿನ ಮನೆಯು ಎಲ್ಲರನ್ನು ಆಕರ್ಷಿಸಿ ಆನಂದ ಈ ದೇವಸ್ಥಾನದ
ಧರ್ಮಾಧಿಕಾರಿಗಳಾದಂಥ ಶ್ರೀಮಾನ್ ವೀರೇಂದ್ರ ಹೆಗಡೆಯವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಅದ್ವಿತೀಯ ಪ್ರತಿಭೆಯಿಂದ ಎಲ್ಲ ಕಾರ್ಯಗಳನ್ನು ಯಾವುದೇ ಕುಂದುಬಾರದಂತೆ ಮಂಜುನಾಥೇಶ್ವರನ ಇಚ್ಛೆಯ ಪ್ರಕಾರ ಅಚ್ಚುಕಟ್ಟಾಗಿ ಶಿಸ್ತು ಸಂಘಟನೆಯಿಂದ ತಮ್ಮ ಕಾರ್ಯವನ್ನು ದಿನನಿತ್ಯ ನಡೆಸಿಕೊಂಡು ಹೋಗುತ್ತಾರೆ. ಇವರೇ ವೀರೇಂದ್ರ ಹೆಗಡೆಯವರು. ತಮ್ಮ ಜೀವನವನ್ನು ಪುನೀತವನ್ನಾಗಿ ಮಾಡಿಕೊಳ್ಳಬೇಕಾದರೆ ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದುಕೊಳ್ಳಬೇಕು.